ಕರೋಶಿಯಲ್ಲಿ ಎರಡು ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಮಾಜಿ ಸೈನಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೃತ ಮಾಜಿ ಸೈನಿಕನ ಹೆಸರು ಮಲಗೌಡ ಬಸಗೌಡ ಪಾಟೀಲ್ ಎಂದು ತಿಳಿದು ಬಂದಿದ್ದು ಸಾಕೇನ್ ಮುಗಳಿ ಗ್ರಾಮದವರಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಂದರೆ, ಇಂದು ಮಧ್ಯಾಹ್ನ 3:30 ಮುಗಳಿ ಗ್ರಾಮದ ನಿವಾಸಿ ಮಲಗೌಡ ಪಾಟೀಲ್ ಎಂಬುವವರು ಲಕ್ಷ್ಮೀ ಪಾಟೀಲ್ ಅವರೊಂದಿಗೆ ಬೈಕ್ನಲ್ಲಿ ಮುಗಳಿಯಿಂದ ಚಿಕ್ಕೋಡಿಗೆ ಹೋಗುತ್ತಿದ್ದರಂತೆ. ಇದೇ ಸಂದರ್ಭದಲ್ಲಿ ಗಂಗಾಧರ ಕೋಟೆ ಸಾಕೇನ್ ಕರೋಶಿ ಇವರು ದ್ವಿಚಕ್ರ ವಾಹನದಲ್ಲಿ ಚಿಕ್ಕೋಡಿಯಿಂದ ಕರೋಶಿಗೆ ಬರುತ್ತಿದ್ದಾಗ ಕರೋಶಿ ಗ್ರಾಮ ವ್ಯಾಪ್ತಿಯ ಚಿಕ್ಕೋಡಿ ಕರೋಶಿ ರಸ್ತೆಯಲ್ಲಿರುವ ಗಟ್ಟಿ ಬಸವನ ದೇವಸ್ಥಾನದಿಂದ 100 ಮೀಟರ್ ದೂರದಲ್ಲಿ ಈ ಎರಡೂ ಬೈಕ್ಗಳ ನಡುವೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಇದರಲ್ಲಿ ಎರಡೂ ಬೈಕ್ಗಳು ನಜ್ಜುಗುಜ್ಜಾಗಿದ್ದು ದ್ವಿಚಕ್ರ ವಾಹನ ಸವಾರ ಮಲಗೌಡ ಪಾಟೀಲ್ ಸ್ಥಳದಲ್ಲೇ ಅಸುನೀಗಿದ್ದು, ದ್ವಿಚಕ್ರ ವಾಹನದಲ್ಲಿದ್ದಂತಹ ಲಕ್ಷ್ಮೀ ಪಾಟೀಲ್ ಹಾಗೂ ಗಂಗಾಧರ ಕೋಟೆ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ಚಿಕ್ಕೋಡಿ ಸಂಚಾರಿ ಠಾಣೆಯ PSI ಅನಿಲ್ ಅಮ್ಮಿನಬಾವಿ ಹಾಗೂ ASI ಮಹಾದೇವ ಕಾಂಬಳೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಅಲ್ಲದೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.